ವಿದ್ಯಾರ್ಥಿಗಳೇ ತಮಗೆಲ್ಲ ಸ್ವಾಗತ ಸುಸ್ವಾಗತ ಆನ್ಲೈನ್ ಶಿಕ್ಷಣಕ್ಕೆ ಈಗಾಗಲೇ ನಾವು ಲೋಹ ಮತ್ತು ಅಲೋಹಗಳು ಈ ಅಧ್ಯಾಯದಲ್ಲಿ ಲೋಹ ನೀರಿನ ಜೊತೆ ವರ್ತನೆ ಅದೇ ರೀತಿ ಲೋಹ ಆಮ್ಲಗಳ ಜೊತೆ ವರ್ತನೆ ಅದೇ ರೀತಿ ಈಗ ನಾವು ಅಧ್ಯಯನ ಮಾಡುತ್ತಾ ಮುಂದೆ ಬರದಂತೆ ಲೋಹ ಮತ್ತು ಅದರ ಲವಣ ದ್ರಾವಣಗಳೊಂದಿಗೆ ವರ್ತನೆ ಅಂತ ಹೇಳಿ ಹಾಗಾದರೆ ಇಲ್ಲಿ ಲೋಹಗಳು ದ್ರವಣಗಳ ಜೊತೆ ಯಾವ ರೀತಿ ವರ್ತಿಸ್ತವೆ ಅಂದಕ್ಕೆ ನಾವು ಒಂದು ಉದಾಹರಣೆ ಮೂಲಕ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇದಾಗಿ ನಾವು ತೆಗೆದುಕೊಳ್ಳುವಂಥದ್ದು ಒಂದು ಕಬ್ಬಿನ ಅಥವಾ ನೀವು ಮೊಳೆ ಅಂತ ಹೇಳ್ತಿರಲ್ಲ ಅದನ್ನೇ ತೆಗೆದುಕೊಳ್ಳೋದು ಕಬ್ಬಿನ ಅದಕ್ಕೆ ನಾವು ರಾಸಾಯನಿಕ ಹೆಸರಾಗಿ ಎಫಿ ಅಂತ ತೆಗೆದುಕೊಳ್ತೇವೆ ಕಬ್ಬಿನ ಇದಕ್ಕೆ ನಾವು ಲೋಹ ಎ ಅಂತ ಕರಿತಾ ಇದ್ದೇನೆ ಇಲ್ಲಿ ಲೋಹ ಬಿಯ ಲವಣ ದ್ರಾವಣ ಅಂದರೆ ಅದು ಒಂದು ಲೋಹ ಆಗಿರ್ತದೆ ಅದರದ ಒಂದು ದ್ರಾವಣವನ್ನು ತೆಗೆದುಕೊಳ್ಬೇಕು ಹಾಗಾದರೆ ಇಲ್ಲಿ ನಾನು ತೆಗೆದುಕೊಳ್ಳುವಂತಹ ಒಂದು ಉದಾಹರಣೆಯಾಗಿ ಕಾಪರ್ ತಾಮ್ರದ ಸಲ್ಫೇಟ್ ಅನ್ನ ಉದಾಹರಣೆಯಾಗಿ ತೆಗೆದುಕೊಳ್ತೇನೆ ತಾಮ್ರದ ಸಲ್ಫೇಟ್ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಬಿ ಲೋಹ ಹೌದಾ ಬಿ ಲೋಹ ಆ ಲೋಹದ ಲವಣ ದ್ರಾವಣ ಅಂದಾಗ ಸಿಯು ಎಸ್ ಓ ಫೋರ್ ಅದರ ದ್ರಾವಣ ಹಾಗಾದರೆ ಇವುಗಳ ರಾಸಾಯನಿಕ ಕ್ರಿಯೆಯನ್ನು ನಡೆಸಿದಾಗ ಇಲ್ಲಿ ನಮಗೆ ಬಿಡುಗಡೆ ಆಗಿರುವಂತಹ ವಸ್ತು ನೋಡಿ ಉತ್ಪನ್ನಗಳನ್ನು ನಾನು ಬಲಭಾಗದಲ್ಲಿ ಬರೆದಿದ್ದೇನೆ ಲೋಹ ಎಯ ಲವಣ ದ್ರಾವಣ ಆಗ್ತದೆ ಹಾಗಾದರೆ ಲೋಹ ಎ ಈ ಲವಣ ದ್ರಾವಣ ಜೊತೆಗೆ ಸೇರ್ಕೊಳ್ತದೆ ಹಾಗಾದರೆ ಏನಾಗ್ತದೆ ಅಂತ ಕೇಳಿದಾಗ ಹೌದಾ ಹಾಗಾದರೆ ಇಲ್ಲಿ ಸಪರೇಟ್ ಪ್ರತ್ಯೇಕ ಯಾವಾಗ್ತದೆ ಅಂತ ಕೇಳಿದಾಗ ಲೋಹ ಬಿ ಆಗ್ತದೆ ನಾವಿಗೆ ತೆಗೆದುಕೊಳ್ಳುವಂತದ್ದು ಸಿಯು ಸರಿನಾ ವಿದ್ಯಾರ್ಥಿಗಳು ಹಾಗಾದರೆ ಇನ್ನೊಂದು ಉದಾಹರಣೆಯಾಗಿ ನೀವು ಇಲ್ಲಿ ಬರೆಯಬಹುದಾಗಿರುವಂತದ್ದು ಇದೇ ತದ್ವಿರುದ್ಧವಾಗಿ ಹೇಗೆಂದರೆ ಇಲ್ಲಿ ನಾನು ಸಿಯು ಲೋಹವನ್ನು ತೆಗೆದುಕೊಂಡಾಗ ಇದಕ್ಕೆ ಲೋಹೀಯ ದ್ರಾವಣವನ್ನು ತೆಗೆದುಕೊಳ್ತೇನೆ FeSO4 ಹಾಗಾದರೆ ಇದು ಉತ್ಪನ್ನಗಳಾಗಿ ಹೀಗೆ ಬದಲಾವಣೆ ಮಾಡ್ತದೆ CuSO4 ಆಗಿ ಪರಿವರ್ತನೆ ಆಗ್ತದೆ ನಂತರ ಇದರಲ್ಲಿರುವಂತಹ ಕಬ್ಬಿನ ಪ್ರತ್ಯೇಕವಾಗುತ್ತದೆ ಈ ರೀತಿ ಹೇಳಿದಂತೆ ಅರ್ಥ ಆಯ್ತು ವಿದ್ಯಾರ್ಥಿಗಳೇ ಇದನ್ನ ನೀವು ನಾನು ಒಂದು ಚಿಕ್ಕ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸಲು ಒಂದು ಪ್ರಯತ್ನವನ್ನ ಮಾಡಿರ್ತೇನೆ acquired copper sulfate solution iron nails boiling tubes stands with clamps and a piece of thread procedure take two stands with clamps and fix one boiling tube in each stand pick one of the iron nails from the watch glass tie it with a piece of thread and hang it in one of the boiling tubes Then tie the other end of the thread to the stand. Take copper sulfate solution in a beaker and pour some of it into both the boiling tubes. Keep the apparatus undisturbed for a day. After one day, remove the iron nail immersed in the solution and place it in the watch glass. Compare the two nails placed in the watch glass. The iron nail placed in the watch glass shows a grayish color of iron, whereas the iron nail dipped in the copper sulfate solution shows a brown coating. This indicates that copper is deposited on the iron nail by displacing iron. The color of the copper sulfate solution in which the iron nail was dipped changes from blue to green, whereas the color of copper sulfate solution in the other boiling tube remains the same. The change of color from blue to green of the solution in which the iron nail was dipped indicates a chemical change in which copper has been displaced by iron from the copper sulfate solution and a new compound that's FeSO4 is formed. ಇನ್ನು ಮುಂದೆ ಹೋದಂತೆ ಇಲ್ಲಿ ಎಲ್ಲಾ ಲೋಹಗಳು ಏನಾಗಿರುವುದಿಲ್ಲ ಕ್ರಿಯಾಪಟುತ್ವಗಳಾಗಿರುವುದಿಲ್ಲ ಅಂದರೆ ಒಂದಿಷ್ಟು ಲೋಹಗಳು ಬೇಗನೆ ವರ್ತನೆ ಮಾಡಿದರೆ ಇನ್ನೊಂದಿಷ್ಟು ಲೋಹಗಳು ಏನಾಗ್ತವೆ
ಸಾವಕಾಶವಾಗಿ ಅಥವಾ ನಿಧಾನಗತಿಯಲ್ಲಿ ರಾಸಾಯನಿಕ ಕ್ರಿಯೆಯನ್ನು ನಡೆಸ್ತವೆ ಅನ್ನುವಂಥದ್ದು ಕಾಣುತ್ತದೆ. ಹೀಗೆ ನಾವು ಲೋಹಗಳನ್ನು ಇಲ್ಲಿ ಕ್ರಿಯಾಪಟುತ್ವಗಳ ಒಂದು ಭಾಗವಾಗಿ ಅವುಗಳ ಕ್ರಿಯಾಶೀಲತೆಯನ್ನು ನಾವು ಒಂದು ಪಟ್ಟಿಯ ಮೂಲಕ ತೋರಿಸಿದಾಗ ಅತ್ಯಂತ ಪ್ರಮುಖ ಸ್ಥಾನದಲ್ಲಿರುವಂಥದ್ದು ಪೊಟ್ಯಾಸಿಯಂ, ನಂತರ ಸೋಡಿಯಂ, ಅದೇ ರೀತಿ ಕ್ಯಾಲ್ಸಿಯಂ, ಕೊನೆಯದಾಗಿ ನಮಗೆ ಸಿಗುವಂಥದ್ದು ಚಿನ್ನ. ಈ ರೀತಿಯಾಗಿ ಅಂದರೆ ಇಲ್ಲಿ ಕ್ರಿಯಾಶೀಲ ಧಾತುಗಳನ್ನು ವಿಂಗಡಣೆ ಮಾಡಿದಾಗ ಮೊಟ್ಟ ಮೊದಲನೆಯ ಸ್ಥಾನ ಯಾವುದಕ್ಕೆ ದೊರಕುತ್ತದೆ? ಪೊಟ್ಯಾಸಿಯಂ, ಸೋಡಿಯಂ, ಕ್ಯಾಲ್ಸಿಯಂ. ಇದೇ ರೀತಿ ನೀವು ಕೆಳಗಡೆ ಬಂದಾಗ ಅಲ್ಲಿ ಬೆಳ್ಳಿ, ಚಿನ್ನ, ಅದೇ ರೀತಿ ವಿದ್ಯಾರ್ಥಿಗಳೇ. ಹೀಗೆ ನಾವು ಈ ಒಂದು ಲೋಹೀಯ ದ್ರಾವಣಗಳ ಜೊತೆಗೆ ರಾಸಾಯನಿಕ ಕ್ರಿಯೆಯನ್ನು ಮಾಡಿದಾಗ ಸಾವಕಾಶವಾಗಿ ಅಥವಾ ನಿಧಾನಕ್ಕೆ ನೀಡಿರುವಂತಹ ರಾಸಾಯನಿಕ ಕ್ರಿಯೆ ಅಂತ ಇಲ್ಲಿ ಹೇಳಬಹುದಾಗ್ತದೆ. ಇನ್ನು ಮುಂದೆ ಹೋದಂತೆ ಲೋಹ ಮತ್ತು ಅಲೋಹಗಳು ವರ್ತನೆ ಆಗುತ್ತವೆ ಅನ್ನೋದಕ್ಕೆ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಲೋಹ ಅಂದಾಗ ಸಾಮಾನ್ಯವಾಗಿ ನಮಗೆ ಕಣ್ಣಿಗೆ ಸಾಕಷ್ಟು ಲೋಹದ ವಸ್ತುಗಳು ಕಾಣಿಸ್ತವೆ. ಹಾಗಾದರೆ ಅದರ ಜೊತೆಗೆ ನಾವು ಅಲೋಹವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಒಂದು ಯಾವುದಾದ್ರೂ ಉದಾಹರಣೆಯಾಗಿ ತೆಗೆದುಕೊಂಡು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ತಮಗೆಲ್ಲ ಈಗಾಗಲೇ 9ನೇ ತರಗತಿಯಲ್ಲಿ ನೀವು ಅಧ್ಯಯನ ಮಾಡಿದಂತೆ ಎನ್ ಎ ಅಂದಾಗ ಅದಕ್ಕೆ ನಾವು ಸೋಡಿಯಂ ಅಂತ ಕರೀತೇವೆ. ಇಲ್ಲಿ ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು? 17. ಅದರ ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯುವುದು ನಾವು 9ನೇ ತರಗತಿಯಲ್ಲಿ ಕಲಿತಿದ್ದೇವೆ. ಹಾಗಾದರೆ ಇದರ ಒಟ್ಟು ಕವಚಗಳು ಎಷ್ಟು ವಿದ್ಯಾರ್ಥಿಗಳೇ? 3. ಹಾಗಾದರೆ ಮೊದಲನೆಯ ಕವಚದಲ್ಲಿ ವಿದ್ಯಾರ್ಥಿಗಳೇ 2 ಇಲೆಕ್ಟ್ರಾನ್ಗಳು ಬರುತ್ತವೆ, ಎರಡನೇ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳು, ಮೂರನೆಯ ಕವಚದಲ್ಲಿ 1 ಇಲೆಕ್ಟ್ರಾನ್ ಬರ್ತದೆ ವಿದ್ಯಾರ್ಥಿಗಳೇ. ಏಕೆಂದರೆ ಇದರ ಪರಮಾಣು ಸಂಖ್ಯೆ ಎಷ್ಟು? 11. ಪರಮಾಣು ಸಂಖ್ಯೆ 11. ಪರಮಾಣು ಸಂಖ್ಯೆಯನ್ನು ಆಧರಿಸಿ ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಮೊದಲನೇ ಕವಚದಲ್ಲಿ 2 ಇಲೆಕ್ಟ್ರಾನ್, ಎರಡನೇ ಕವಚದಲ್ಲಿ 8 ಇಲೆಕ್ಟ್ರಾನ್, ಮೂರನೇ ಕವಚದಲ್ಲಿ 1 ಇಲೆಕ್ಟ್ರಾನ್ ಬರುತ್ತದೆ. ಆ 1 ಇಲೆಕ್ಟ್ರಾನ್ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತದೆ. ಹಾಗಾದರೆ ಪಾಲ್ಗೊಂಡಾಗ ಅದು ಯಾವ ರೀತಿ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೇನೆ. ಸೋಡಿಯಂ ತನ್ನಲ್ಲಿರುವ 1 ಇಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟಾಗ ಅದು ಧನ ಆಯಾಮವಾಗಿ ಪರಿವರ್ತನೆ ಆಗ್ತದೆ, ಅದು ತನ್ನಲ್ಲಿರುವ 1 ಇಲೆಕ್ಟ್ರಾನ್ ಅನ್ನು ಹೊರಗಾಕ್ತದೆ. ಅಂದರೆ ಇಲ್ಲಿ ಉಳಿಯುವಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆ 2, 8 ಅಂತ. ಅಂದರೆ ತನ್ನಲ್ಲಿರುವ 1 ಇಲೆಕ್ಟ್ರಾನ್ ಅನ್ನು ಹೊರಹಾಕಿದೆ. ಹಾಗಾದರೆ ಇದಕ್ಕೆ ನಾವು ಸೋಡಿಯಂನ ಧನ ಅಯಾನು ಅಂತ ಕರೆಯುತ್ತೇವೆ. ಇನ್ನು ಈ 1 ಇಲೆಕ್ಟ್ರಾನ್ ಯಾವುದರ ಜೊತೆಗೆ ರಾಸಾಯನಿಕ ಕ್ರಿಯೆ ನಡೆಸಬೇಕು? ಅಲೋಹದ ಜೊತೆಗೆ. ಹಾಗಾದರೆ ನಾನು ಉದಾಹರಣೆಯಾಗಿ ತೆಗೆದುಕೊಳ್ಳುವಂಥದ್ದು ಸಿಎಲ್ ಅಂದರೆ ಕ್ಲೋರಿನ್. ಇದು ಅನಿಲ ರೂಪದಲ್ಲಿರುವಂಥದ್ದು ಕ್ಲೋರಿನ್. ಇದರ ಪರಮಾಣು ಸಂಖ್ಯೆ 17. ಪರಮಾಣು ಸಂಖ್ಯೆ 17. ನೀವು 9ನೇ ತರಗತಿಯಲ್ಲಿ ಕಲಿತಂತೆ ಪರಮಾಣು ಸಂಖ್ಯೆಯನ್ನು ಆಧರಿಸಿ ನಾವು ಏನು ಬರಿತೇವೆ? ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರಿತೇವೆ. ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಇದರಲ್ಲಿ ಮೊದಲನೆಯ ಕವಚದಲ್ಲಿ 2 ಇಲೆಕ್ಟ್ರಾನ್, ಎರಡನೇ ಕವಚದಲ್ಲಿ 8 ಇಲೆಕ್ಟ್ರಾನ್, ಮೂರನೇ ಕವಚದಲ್ಲಿ 7 ಇಲೆಕ್ಟ್ರಾನ್ಗಳು ಕಂಡುಬರುತ್ತವೆ ವಿದ್ಯಾರ್ಥಿಗಳಿಗೆ. ಹಾಗಾದರೆ ಬಿಟ್ಟುಕೊಟ್ಟಿರುವಂತಹ 1 ಇಲೆಕ್ಟ್ರಾನ್ ಯಾವುದು? ಸೋಡಿಯಂ. ಆ 1 ಇಲೆಕ್ಟ್ರಾನ್ ಯಾವುದು ಆಕರ್ಷಣೆ ಮಾಡಿಕೊಳ್ತದೆ? ಕ್ಲೋರಿನ್. ಏಕೆ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆ ಆದಾಗ ಇಲ್ಲಿ ಸೋಡಿಯಂನ ಧನ ಅಯಾನು ಆಗಲು ಅದು 1 ಇಲೆಕ್ಟ್ರಾನ್ ಅನ್ನು ಕಳೆದುಕೊಂಡಾಗ ಅದು ಅಷ್ಟಕವಾಗಿ ನಿರ್ಮಾಣವಾಗ್ತದೆ. ಅಷ್ಟಕ ಅಂದರೆ ಕೊನೆಯ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳು ಉಳಿತವೆ. ಅಂದರೆ ಇದು ಮೊದಲನೇ ಕವಚದಲ್ಲಿ 2 ಇಲೆಕ್ಟ್ರಾನ್, ಎರಡನೇ ಕವಚದಲ್ಲಿ 8 ಇಲೆಕ್ಟ್ರಾನ್ ಉಳಿತವೆ. ಇದಕ್ಕೆ 2 ಕವಚಗಳು, ಕೊನೆ ಕವಚ ಆಗ್ತದೆ. ಹಾಗಾದರೆ ಕೊನೆಯ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್? 8 ಇಲೆಕ್ಟ್ರಾನ್. ಅಷ್ಟಕ ನಿರ್ಮಾಣವಾಯಿತು. ಆ 1 ಇಲೆಕ್ಟ್ರಾನ್ ಹೊರಹಾಕಿರುವಂತಹ ಆ 1 ಇಲೆಕ್ಟ್ರಾನ್ ಯಾವುದರ ಜೊತೆಗೆ? ಕ್ಲೋರಿನ್ ಜೊತೆಗೆ ಸೇರಿಕೊಳ್ಳಲು ಪ್ರಯತ್ನವನ್ನು ಮಾಡ್ತದೆ. ಏಕೆಂದರೆ ಇಲ್ಲಿ ಅಷ್ಟಕವಾಗಲು ಕೊನೆಯ ಕವಚದಲ್ಲಿ 7 ಇಲೆಕ್ಟ್ರಾನ್ಗಳಿವೆ. ಆ 1 ಇಲೆಕ್ಟ್ರಾನ್ ಅನ್ನು ತೆಗೆದುಕೊಂಡು ಬರ್ತದೆ. ಹಾಗಾದರೆ ಆ 1 ಇಲೆಕ್ಟ್ರಾನ್ ಯಾವುದರ ಜೊತೆ ಸೇರಿಕೊಂಡಾಗ? ಅಲೋಹದ ಜೊತೆಗೆ ಸೇರಿಕೊಂಡಾಗ. ಹಾಗಾದರೆ ಆ 1 ಇಲೆಕ್ಟ್ರಾನ್ ಅನ್ನು ಪಡೆದುಕೊಂಡು ಕ್ಲೋರಿನ್ ಪರಮಾಣು ಇರುವುದು ಏನಾಗಿ ಪರಿವರ್ತನೆ ಆಗ್ತದೆ? ಕ್ಲೋರಿನ್ ಅಯಾನು ಆಗ್ತದೆ. ಹಾಗಾದ್ರೆ ಅದಕ್ಕೆ ನಾನು ಈ ರೀತಿ ಬರೆಯುವುದರ ಮೂಲಕ ನಾನು ನಿಮಗೆ ತೋರಿಸ್ತೇನೆ. ಸಿಎಲ್ ಮೈನಸ್
ಅಂದರೆ ಇದರಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳು ಬಂದವು ವಿದ್ಯಾರ್ಥಿಗಳೇ? ಎರಡು. ಎಂಟು ಒಂದು ಇಲೆಕ್ಟ್ರಾನ್ ಅನ್ನು ಸೇರಿಸಿಕೊಂಡಿದೆ ಎಂಟು. ಅಷ್ಟಕ ನಿರ್ಮಾಣವಾಯಿತು. ನೋಡಿ, ಇದು ಧನ ಅಯಾನು, ಇದು ಋಣ ಅಯಾನು. ಇವುಗಳ ಒಂದು ಸಂಪೂರ್ಣವಾದಂತಹ ಮಿಶ್ರಣ ಏನು ಉತ್ಪತ್ತಿ ಮಾಡ್ತದೆಯೋ ಅದೇ ಲೋಹ ಮತ್ತು ಅಲೋಹಗಳ ವರ್ತನೆಯಾಗಿ ನಮಗೆ ಕಂಡು ಬರ್ತದೆ. ಹಾಗಾದರೆ ನಾವು ಅದನ್ನು ನಿಮಗೆ ಬರೆಯುವುದರ ಮೂಲಕ ತೋರಿಸಲು ಒಂದು ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ತಮಗೆ ತಿಳಿದಂತೆ ಸೋಡಿಯಂನಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡ್ತಾ ಇದೆ? ಒಂದು ಇಲೆಕ್ಟ್ರಾನ್ ಬಿಟ್ಟುಕೊಡ್ತಾ ಇದೆ. ಹೌದಾ ವಿದ್ಯಾರ್ಥಿಗಳು? ಎಷ್ಟು ಇಲೆಕ್ಟ್ರಾನ್? ಒಂದು ಇಲೆಕ್ಟ್ರಾನ್ ಬಿಟ್ಟುಕೊಡ್ತಾ ಇದೆ. ಇದಕ್ಕೆ ಸೇರಿಕೊಂಡು ಯಾವುದು ಸೇರಿಸ್ಕೊಳ್ಳೋಣ ವಿದ್ಯಾರ್ಥಿ? ಕ್ಲೋರಿನ್ ಅನ್ನು ಸೇರಿಸಿಕೊಳ್ಳೋಣ. ಆ ಕ್ಲೋರಿನಲ್ಲಿ ಎಷ್ಟು ಇಲೆಕ್ಟ್ರಾನ್ಸ್ಗಳಿವೆ? ಏಳು. ಹಾಗಾದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನೊಂದು ಏಳು. ಹಾಗಾದರೆ ಅಷ್ಟಕವಾಗಲು ಇದು ತನ್ನಲ್ಲಿರುವ ಒಂದು ಇಲೆಕ್ಟ್ರಾನನ್ನ ಯಾವುದಕ್ಕೆ ಬಿಟ್ಟುಕೊಡ್ತಾ ಇದೆ? ಕ್ಲೋರಿನ್ಗೆ ಬಿಟ್ಟುಕೊಡ್ತಾ ಇದೆ. ಆ ಒಂದು ಇಲೆಕ್ಟ್ರಾನ್ ಬಂದು ಯಾವುದರಲ್ಲಿ ಸೇರ್ಕೊಳ್ತದೆ? ಕ್ಲೋರಿನ್ನಲ್ಲಿ ಸೇರ್ಕೊಳ್ತದೆ. ಅಲ್ಲಿ ಹೊಸ ಉತ್ಪನ್ನವಾಗಿ ಪರಿವರ್ತನೆ ಆಗ್ತದೆ. ನಮಗೆ ಸಿಗುವುದು ಏನಂತ ವಿದ್ಯಾರ್ಥಿಗಳೇ? ಎಂ ಎ ಪ್ಲಸ್ ಆಗ್ತದೆ, ಅಂದರೆ ಒಂದು ಇಲೆಕ್ಟ್ರಾನ್ ಅನ್ನು ಬಿಟ್ಟುಕೊಡ್ತು. ಎನ್ ಎ ಪ್ಲಸ್ ಆಗ್ತದೆ. ಸಿ ಎಲ್ ಏನಾಗಿ ಪರಿವರ್ತನೆ ಆಗ್ತದೆ? ಮೈನಸ್. ಏಕೆಂದರೆ ಅದು ಕ್ಲೋರಿನ್ ಸೋಡಿಯಂನಿಂದ ಒಂದು ಇಲೆಕ್ಟ್ರಾನ್ ಅನ್ನು ಪಡೆದುಕೊಂಡಿತು. ಧನ ಯಾನು ಋಣ ಯಾನು ಆಗಿ ಪರಿವರ್ತನೆ ಆಗ್ತದೆ. ಅದನ್ನೇ ನೀವು ಬರೆಯುವುದು ಈ ರೀತಿಯಾದ ರೂಢಿಯಾಗಿ ಸಹಿತ ಬರೀತೇವೆ. ಒಂದು ಇಲೆಕ್ಟ್ರಾನ್, ಎರಡು, ಮೂರು, ನಾಲ್ಕು, ಐದು, ಆರು, ಇಲ್ಲಿ ಏಳು, ಇನ್ನೂ ಒಂದು ಇಲೆಕ್ಟ್ರಾನ್ ಸೋಡಿಯಂನಿಂದ ಬಂದಿದೆ ಅಂದಾಗ ಅದನ್ನು ಈ ರೀತಿಯಾಗಿ ತೋರಿಸಿಕೊಂಡು ಈ ರೀತಿಯಾಗಿ ನೋಡಿ, ಅದು ಒಂದು ಇಲೆಕ್ಟ್ರಾನ್ ಪಡೆದುಕೊಂಡು ಸಿ ಎಲ್ ಆಗಿ ಪರಿವರ್ತನೆ ಆಯಿತು. ಹಾಗಾದರೆ ಇದನ್ನು ನಾವು ಸಾಮಾನ್ಯ ಹೆಸರಿನಿಂದ ಏನಂತ ಕರಿತೇವೆ? ಸೋಡಿಯಂ ಕ್ಲೋರೈಡ್. ಹೌದಾ ವಿದ್ಯಾರ್ಥಿಗಳು? ಸೋಡಿಯಂ ಕ್ಲೋರೈಡ್, ಸೋಡಿಯಂ ಋಣ ಅಯಾನು, ಕ್ಲೋರಿನ್ ಋಣ ಅಯಾನು. ಅರ್ಥ ಆಯ್ತಾ? ಹೀಗೆ ಈ ಸೋಡಿಯಂ ಕ್ಲೋರೈಡ್ಗಳ ನಡುವೆ ಆಕರ್ಷಣೆ ಹೆಚ್ಚಾಗಿ ಒಂದು ಬಲ ತಯಾರಾಗ್ತದೆ. ಅದು ಆ ಬಲಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಅಂತ ಕರಿತೇವೆ. ಯಾವ ಬಲ? ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲ ಅಂತ ಕರಿತೇವೆ. ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲ ಅಂತ ಕರಿತೇವೆ. ಇದು ಅತ್ಯಂತ ಪ್ರಬಲವಾಗಿರುವಂತ ಒಂದು ಬಲವಾಗಿದೆ. ಇದನ್ನ ಸುಲಭವಾಗಿ ಬಿಡಿಸಬಹುದು. ಹೇಗೆಂದರೆ ಸೋಡಿಯಂ ಕ್ಲೋರೈಡ್ನ ಮೇಲೆ ನೀವು ನೀರನ್ನು ಹಾಕಿದಾಗ ಅದರಲ್ಲಿರುವಂತಹ ಸೋಡಿಯಂ ಮತ್ತು ಕ್ಲೋರಿನ್ ಅಯಾನ್ಗಳು ಪ್ರತ್ಯೇಕಗೊಳ್ಳುತ್ತವೆ. ಅಷ್ಟೇ, ಪ್ರತ್ಯೇಕಗೊಳ್ಳುತ್ತವೆ. ಅವುಗಳನ್ನು ನೀವು ಒಂದು ಪ್ರಯೋಗದ ಮೂಲಕ ಅವುಗಳನ್ನು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಬಹುದು. ನಂತರ ಉದಾಹರಣೆಯಾಗಿ ಇನ್ನೊಂದು ತೆಗೆದುಕೊಳ್ಳೋಣ. ಇಲ್ಲಿ ತೆಗೆದುಕೊಳ್ಳುವಂತಹ ಉದಾಹರಣೆ ಮತ್ತೊಂದು ನಾನು ಎಂ ಜಿ ಅಂದ್ರೆ ಮ್ಯಾಗ್ನೀಸಿಯಂ. ಹೌದ ವಿದ್ಯಾರ್ಥಿಗಳೇ? ಈ ಮ್ಯಾಗ್ನೀಸಿಯಂನಲ್ಲಿ ಎಷ್ಟು ಇಲೆಕ್ಟ್ರಾನ್ಸ್ಗಳು? 12. ಹಾಗಾದರೆ ಅದನ್ನ ಬರೆಯುವಂತ ನೋಡಿ, 2 8 7. ಮೊದಲನೇ ಕವಚದಲ್ಲಿ 2 ಇಲೆಕ್ಟ್ರಾನ್, ಎರಡನೇ ಕವಚದಲ್ಲಿ 8, ಮೂರನೇ ಕವಚದಲ್ಲಿ 2 ಇಲೆಕ್ಟ್ರಾನ್ಸ್. ಹಾಗಾದರೆ ಇದಕ್ಕೆ ಇರುವಂತಹ ಪರಮಾಣು ಸಂಖ್ಯೆ 12. ಹೌದಾ? ಇಲ್ಲಿ ಎಂ ಜಿ ಅಂದರೆ ಮ್ಯಾಗ್ನೀಸಿಯಂ ಏನ್ ಮಾಡ್ತದೆ ಅಂದರೆ ತನ್ನ ಕೊನೆಯ ಕವಚದಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುವಂತಹದ್ದು ಅಥವಾ ರಾಸಾಯನಿಕ ಕ್ರಿಯೆಗೆ ಒಳಪಡುವಂತಹ ಕ್ರಿಯೆಯನ್ನು ನಡೆಸುತ್ತದೆ. ಹಾಗಾದರೆ ಎಂ ಜಿ ಏನಾಯಿತು? ಪ್ಲಸ್ ಪ್ಲಸ್. ನೋಡಿ, ಇಲ್ಲಿ ಸೋಡಿಯಂ ಎಷ್ಟು ಇಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಟ್ಟಿತ್ತು? 1. ಅದೇ ರೀತಿ ಇಲ್ಲಿ ಎಂ ಜಿ ಎಷ್ಟು ಬಿಟ್ಟು ಕೊಡ್ತಾ ಇದೆ? 2 ಅಂದಾಗ ಏನಂತ ತೋರಿಸ್ತೀರಿ? ಎಂ ಜಿ ಪ್ಲಸ್ ಪ್ಲಸ್ ಅಂತ ತೋರಿಸ್ತೀರಿ. ಹಾಗಾದರೆ ಇಲ್ಲಿ ಉಳಿದಿರುವಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 2 8. ಅಂದರೆ ತನ್ನ ಕೊನೆಯ ಕವಚದಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಟ್ಟಿದೆ ಅಂದಾಗ ಅದು ಇ ಮೈನಸ್. ಹಾಗಾದರೆ ಇಲ್ಲಿ ಇ ಮೈನಸ್ ಅಂತ ಬಂದರೆ ಅದು ಒಂದೇ ಇಲೆಕ್ಟ್ರಾನ್ ಆಗ್ತದೆ. ಇಲ್ಲಿ ನಮಗೆ ತೋರಿಸಬೇಕಾಗಿರುವಂತಹದ್ದು 2 ಇಲೆಕ್ಟ್ರಾನ್, 2 ಇ ಅಂತ. ಹಾಗಾದರೆ ಈ ಮ್ಯಾಗ್ನೀಸಿಯಂ ಲೋಹ ಎದುರು ಜೊತೆಗೆ ರಾಸಾಯನಿಕ ಕ್ರಿಯೆ ನಡೆಸಿದಾಗ ಕ್ಲೋರಿನ್,
ನೋಡಿ ವಿದ್ಯಾರ್ಥಿಗಳು ಈಗಾಗಲೇ ನಾನು ಇಲ್ಲಿ ಕ್ಲೋರಿನ್ ಬಗ್ಗೆ ಬರೆದಿದ್ದೇನೆ ಕ್ಲೋರಿನ್ ನಲ್ಲಿ 2 8 7 ಎಲೆಕ್ಟ್ರಾನ್ಸ್ ಇದಕ್ಕೆ ಬೇಕಾಗಿರುವಂತ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು 1 ಹಾಗಾದರೆ ಕ್ಲೋರಿನ್ ಗೆ 1 ಎಲೆಕ್ಟ್ರಾನ್ ಸಿಕ್ಕಾಗ ಅದು ಏನಾಗುತ್ತದೆ ಅಷ್ಟಕ ರಚನೆ ಮಾಡ್ಕೊಳ್ಳುತ್ತದೆ ನೋಡಿ ಅದೇ ರೀತಿ ಇಲ್ಲಿ ಮ್ಯಾಗ್ನೀಸಿಯಂ ಎಷ್ಟು ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಳ್ಳುತ್ತಾ ಇದೆ 2 ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಳ್ಳುತ್ತಾ ಇದೆ ಆದರೆ ಕ್ಲೋರಿನ್ ಗೆ ಎಷ್ಟು ಎಲೆಕ್ಟ್ರಾನ್ಗಳು ಬೇಕಾಗಿವೆ 1 ಹಾಗಾದರೆ ಕ್ಲೋರಿನ್ ಒಂದೇ ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳುವಂತ ಶಕ್ತಿ ಅಥವಾ ಸಾಮರ್ಥ್ಯವನ್ನು ಹೊಂದಿದೆ ಹಾಗಾದರೆ ಇಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಳ್ಳುತ್ತಾ ಇದೆ ಅಂತಾಗ ಕ್ಲೋರಿನ್ ಏನು ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ಕ್ಲೋರಿನ್ Mg ಜೊತೆ ಸೇರಿಕೊಳ್ಳಬೇಕಾದರೆ 2 ಕ್ಲೋರಿನ್ ಪರಮಾಣುಗಳು ಬೇಕಾಗುತ್ತವೆ ಅದು ಈ ರೀತಿಯಾಗಿ ನಾನು ನಿಮಗೆ ಇಲ್ಲಿ ತೋರಿಸಲು ಒಂದು ಪ್ರಯತ್ನವನ್ನ ಮಾಡುತ್ತೇನೆ Mg ಅದು ತನ್ನಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನು ಎಷ್ಟು ಬಿಟ್ಟುಕೊಳ್ತಾ ಇದೆ 2 ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಳ್ತಾ ಇದೆ ಹೌದಾ 2 ಎಲೆಕ್ಟ್ರಾನ್ಗಳನ್ನು ಇಲ್ಲೊಂದು ಮೇಲೊಂದು ಕೆಳಗೊಂದು ಬರೀತೇನೆ 2 ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಳ್ತಾ ಇದೆ ಯಾವುದಕ್ಕೆ ಹಾಗಾದರೆ ಅದಕ್ಕೆ ಪಕ್ಕದಲ್ಲಿ ಬರೀಬೇಕಾಗಿರುವಂತಹದ್ದು 1 ಕ್ಲೋರಿನ್ ಮತ್ತೊಂದು ಕ್ಲೋರಿನ್ ಏಕೆಂದರೆ 1 ಎಲೆಕ್ಟ್ರಾನ್ ಒಂದು ಕ್ಲೋರಿನ್ ಹೋದರೆ ಇನ್ನೊಂದು ಎಲೆಕ್ಟ್ರಾನ್ ಮತ್ತೊಂದು ಕ್ಲೋರಿನ್ಗೆ ಹೋಗಬೇಕಾಗ್ತದೆ ಹಾಗಾದರೆ ಇದರಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ 2 4 6 1 ಅಂದರೆ 7 ಎಲೆಕ್ಟ್ರಾನ್ ಹೌದಾ ವಿದ್ಯಾರ್ಥಿಗಳೇ ಅದೇ ರೀತಿ ಈ ಕೆಳಗಿನ ಒಂದು ಕ್ಲೋರಿನ್ ಏನು ಅಂತ ನಾವು ತೋರಿಸಬೇಕಾಗ್ತದೆ ಇಲ್ಲಿ 7 ಎಲೆಕ್ಟ್ರಾನ್ ನೋಡಿ ಇದರಲ್ಲಿರುವಂತಹ 1 ಎಲೆಕ್ಟ್ರಾನ್ ಯಾವುದಕ್ಕೆ ಸೇರ್ಕೊಳ್ತದೆ ಕ್ಲೋರಿನ್ ಅಲ್ಲಿ ಇರುವಂತಹ 1 ಎಲೆಕ್ಟ್ರಾನ್ ಜೊತೆ ಸೇರ್ಕೊಳ್ತದೆ ಅದೇ ರೀತಿ ಮತ್ತೊಂದು ಎಲೆಕ್ಟ್ರಾನ್ ಎದುರು ಜೊತೆ ಸೇರ್ಕೊಳ್ತದೆ ಕ್ಲೋರಿನ್ ಅಲ್ಲಿರುವ 1 ಎಲೆಕ್ಟ್ರಾನ್ ಜೊತೆ ಸೇರ್ಕೊಳ್ತದೆ ಇಲ್ಲಿ ಸೇರಿಕೊಂಡು ಒಂದು ಬಂಧವನ್ನು ಉಂಟು ಮಾಡುತ್ತದೆ ಸರಿನಾ ಈ ರೀತಿ 2 ಎಲೆಕ್ಟ್ರಾನ್ಗಳು ಜಂಪ್ ಅಥವಾ ಇವುಗಳ ಮೇಲೆ ರಾಸಾಯನಿಕ ಕ್ರಿಯೆ ಮಾಡಿ ಇದರ ಮೇಲೆ ಎಲೆಕ್ಟ್ರಾನ್ಗಳನ್ನು ಸೇರಿಕೊಳ್ಳುವಂತೆ ಮಾಡುತ್ತವೆ ವಿದ್ಯಾರ್ಥಿಗಳೇ ನಾನು ಇಲ್ಲಿ ತೋರಿಸಿರುವಂತಹದ್ದು ಒಂದು ಪ್ರಮುಖ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ಜೋಡಿಯಾಗಿರುವಂತಹ ಎಲೆಕ್ಟ್ರಾನ್ಗಳು ಯಾವತ್ತೂ ಇರಬೇಕಾಗ್ತದೆ ಹಾಗಾದರೆ ಇಲ್ಲಿರುವಂತಹ ಒಂದು ಎಲೆಕ್ಟ್ರಾನ್ ಇಲ್ಲಿ ಬಂದಾಗ ಇಲ್ಲಿ ಜೋಡಿ ಆಗ್ತದೆ ನೋಡಿ ಇಲ್ಲಿಯೂ ಸಹಿತ ಅದೇ ರೀತಿ ಒಂದು ರಾಸಾಯನಿಕ ಕೆಲಸ ನಡೆದಿದೆ ಇಲ್ಲಿ ಜೋಡಿಯಾಗಿರುವಂತಹ ಎಲೆಕ್ಟ್ರಾನ್ ಸರಿನಾ ಹಾಗಾದರೆ ಇಲ್ಲಿಯೂ ಇದನ್ನು ಇದೇ ಎಲೆಕ್ಟ್ರಾನ್ ರಾಸಾಯನಿಕ ಕ್ರಿಯೆ ಬಂದಾಗ ಇಲ್ಲಿ ಜೋಡಿ ಆಗ್ತದೆ ಇಲ್ಲಿಯೂ ಜೋಡಿ ಆಗ್ತದೆ ಸರಿನಾ ವಿದ್ಯಾರ್ಥಿಗಳೇ ಹೀಗೆ ಮೆಗ್ನೀಸಿಯಂ ತನ್ನಲ್ಲಿರುವಂತಹ 7 ಎಲೆಕ್ಟ್ರಾನ್ಗಳನ್ನು ಒಂದೇ ಎಂಜಿಗೆ ಹಂಚಿಕೊಳ್ಳುವ ಬದಲಾಗಿ 2 ಕ್ಲೋರಿನ್ ಕೆಳಗೆ ಹಂಚಿಕೊಳ್ಳುತ್ತದೆ ಕೊನೆಗೆ ಅದು ಉತ್ಪತ್ತಿ ಏನ್ ಮಾಡ್ತದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನಿಮ್ಮ ಮುಂದೆ ಬರೀತೇನೆ ಅದು Mg 7 ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟಿದೆ ಅಂದಾಗ ಅದು ಪ್ಲಸ್ ಪ್ಲಸ್ ಆ 7 ಎಲೆಕ್ಟ್ರಾನ್ಗಳನ್ನು ಯಾವುದು ತೆಗೆದುಕೊಂಡಿದೆ ಕ್ಲೋರಿನ್ ಹಾಗಾದರೆ ಎಷ್ಟು ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಂಡಿದೆ 2 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಂಡಿದೆ ಅದಕ್ಕೆ ನಾನು 2 ಅಂತ ಕೆಳಗಡೆ ಬರ್ತೇನೆ ನೀವು ಕ್ಲೋರಿನ ಮೇಲೆ 1 ಮೈನಸ್ ಅನ್ನು ತೋರಿಸಬೇಕಾಗ್ತದೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಮೈನಸ್ ಮೈನಸ್ ಅಂತ ತೋರಿಸಲು ಸಾಧ್ಯವಿಲ್ಲ ಏಕೆಂದರೆ ಕ್ಲೋರಿನ್ 1 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿದೆ ಹಾಗಾದರೆ 2 ಮೈನಸ್ಗಳು ಬರೆಯುವ ಬದಲಾಗಿ ನಾನು 2 ಕ್ಲೋರಿನ್ಗಳನ್ನು ತೋರಿಸಿದ್ದೇನೆ ಇಲ್ಲಿ ಹಾಗಾದರೆ 1 ಕ್ಲೋರಿನ್ನಲ್ಲಿ 1 ಮೈನಸ್ ಆದರೆ ಮತ್ತೊಂದು ಕ್ಲೋರಿನ್ನಲ್ಲಿ ಮತ್ತೊಂದು ಮೈನಸ್ ಇರುತ್ತವೆ ಹೀಗೆ MgCl2 ಅನ್ನುವಂಥದ್ದು ಒಂದು ರಾಸಾಯನಿಕ ವಸ್ತು ದೊರಕುತ್ತದೆ ಅದನ್ನು ನಾವು ಸಾಮಾನ್ಯವಾಗಿ ಈ ರೀತಿ ಬರೀತೇವೆ MgCl2 ಮೆಗ್ನೀಸಿಯಂ ಕ್ಲೋರೈಡ್ ಅನ್ನುವಂತಹ ಒಂದು ಹೆಸರಿನಿಂದ ಬರೀತೇವೆ ಇಲ್ಲಿ ಇದು Mg ಪ್ಲಸ್ ಪ್ಲಸ್ ಆದರೆ Cl ಮೈನಸ್ ನೋಡಿ ಇದು ಲೋಹ ಇದು ಅಲೋಹ ಅದೇ ರೀತಿ ಇದು ಲೋಹ ಇದು ಅಲೋಹ ಎನಿಸಿಕೊಳ್ಳುತ್ತದೆ ಇವುಗಳ ನಡುವೆ ಇಂಥದೊಂದು ಆಕರ್ಷಣ ಬಲ ಬರ್ತಾ ಇದೆ ಅಂದಾಗ ಇವುಗಳಿಗೆ ನಾವು ಒಂದು ಬಂಧದಿಂದ ಉಂಟಾಗಿದೆ ಅಂತ ಕರಿತೇವೆ ಹಾಗಾದರೆ ಆ ಬಂಧ ಯಾವುದಾಗಿರಬಹುದು ಅಯಾನಿಕ್ ಬಂಧ ಆಗಿದೆ ವಿದ್ಯಾರ್ಥಿಗಳೇ ಹಾಗಾದರೆ ಆ ಅಯಾನಿಕ್ ಬಂಧದ ಬಗ್ಗೆ ನಾವು ಮುಂದಿನ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಅಲ್ಲಿಯವರೆಗೆ ನಮಸ್ಕಾರ